ಅದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ನಿನ್ನೆ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಈ ಬೆನ್ನಲ್ಲೇ ಸಿಎಂ ದೆಹಲಿಯತ್ತ ಪ್ರಯಾಣ ಬೆಳೆಸುತ್ತಿದ್ದಾರೆ. ರಾಜ್ಯಕ್ಕೆ ಸಿಗುವ ಅನುದಾನದ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಸಮಯ ಸಿಕ್ಕರೆ ವರಿಷ್ಠರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿಯಲ್ಲೇ ಎಲೆಕ್ಷನ್ ಕ್ಯಾಬಿನೆಟ್ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ದೆಹಲಿ ದಂಡ ನಾಯಕರೇ ಉತ್ತರ ಬಲ್ಲರು. ಆದರೆ ಕೆಲ ಹಿರಿಯರನ್ನ ಕೈಬಿಡುವ ಬಗ್ಗೆ ವದಂತಿ ಹಬ್ಬಿದೆ. ಈಶ್ವರಪ್ಪಗೂ ಇದೇ ಆತಂಕ ಕಾಡ್ತಿದೆ. ಈ ಹಿಂದೆ ರಾಯಣ್ಣ ಬ್ರಿಗೇಡ್ ಬಾಣ ಪ್ರಯೋಗಿಸಿದ್ದ ಈಶ್ವರಪ್ಪ ಈ ಸಲ ಶ್ರೀಗಳ ಮೂಲಕ ದಾಳ ಉರುಳಿಸಲಿದ್ದಾರೆ. ಮಹಾಸಮರಕ್ಕೆ ಕಾಂಗ್ರೆಸ್ ಸನ್ನದ್ಧಗೊಳ್ಳುತ್ತಿದೆ. 2023ರ ಚುನಾವಣೆ ಗೆಲ್ಲಲು ಪಣ ತೊಟ್ಟಿರುವ ಕಾಂಗ್ರೆಸ್ 15 ತಿಂಗಳು ಇರುವಾಗಲೇ ಮೆಗಾ ಪ್ಲಾನ್ ಮಾಡಿದೆ. ಜನರ ಮನದಾಳ ಅರಿಯಲು ಸಮೀಕ್ಷೆಯ ಮೊರೆ ಹೋಗಿದೆ. ಫೆಬ್ರವರಿ 2ನೇ ವಾರದಿಂದ ಸದ್ದಿಲ್ಲದೆ ಈ ಸರ್ವೆ ನಡೆಯಲಿದೆ. ಈ ಆಟ ರಣರೋಚಕ. ಯಾಮಾರಿದ್ರೆ ಬದುಕಿದ್ದರೂ ಸತ್ತಂತೆ. ಎದುರಾಳಿಗೆ ಬೀಳುವ ಮತ ಸೋಲಿಗೆ ಕಂಟಕ. ಈ ಕಾರಣಕ್ಕೆ ಲಿಸ್ಟ್ನಿಂದ ಡಿಲೀಟ್ ಮಾಡಿದರೆ ಚುನಾವಣೆ ಅರ್ಧ ಗೆದ್ದಂತೆ. ಚುನಾವಣೆ ಹೊತ್ತಲ್ಲೇ ಶುರುವಾಗಿರುವ ಈ ಆಟಕ್ಕೆ ಡಿಲೀಟ್ ಪಾಲಿಟಿಕ್ಸ್ ಅಂತ ಕರೀಬಹುದು. ಪಂಚರಾಜ್ಯಗಳ ಪೈಕಿ ಮೋಸ್ಟ್ ಪವರ್ಫುಲ್ ಉತ್ತರ ಪ್ರದೇಶದಲ್ಲಿ ಎಸ್ಪಿ ಬಿಜೆಪಿ ಮಧ್ಯೆ ಪೈಪೋಟಿ ತೀವ್ರಗೊಂಡಿದೆ. ಸ್ವಯಂ ನಿವೃತ್ತಿ ತಗೊಂಡ ಇಡಿ ಮಾಜಿ ಜಂಟಿ ನಿರ್ದೇಶಕನಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಇತ್ತ ಪಂಜಾಬ್ನಲ್ಲಿ ಕಾಂಗ್ರೆಸ್ಗೆ ಪಕ್ಷಾಂತರವೇ ತಲೆನೋವು ಸೃಷ್ಟಿಸಿದೆ.